ಎಲ್ಲರಿಗೂ ನಮಸ್ಕಾರ. ನಮ್ಮ ವೇದಿಕ್ ರೂಟ್ಸ್ಗೆ ಸ್ವಾಗತ. ಈ ದಿನ ದೇವಿ ಮಹಾತ್ಮೆ ಪಾರಾಯಣ ಮಾಡೋದ್ರ ಬಗ್ಗೆ ನಾನು ಸ್ವಲ್ಪ ಹೇಳ್ತಾ ಇದ್ದೀನಿ. ನವರಾತ್ರಿ ಕಾಲದಲ್ಲಿ ದೇವಿ ಮಹಾತ್ಮೆ ಪಾರಾಯಣ ಮಾಡೋದು ಒಂದು ಸಂಪ್ರದಾಯ. ಆ ಸಂಪ್ರದಾಯ ಏನೇ ಇರಲಿ, ಯಾವಾಗ ಬೇಕಾದರೂ ಈ ಮಹಾತ್ಮೆಯನ್ನು ಶ್ರದ್ಧಾ ಭಕ್ತಿಗಳಿಂದ ಪಾರಾಯಣ ಮಾಡಬಹುದು. ಪಾರಾಯಣಕ್ಕೆ ಅಷ್ಟಮಿ, ನವಮಿ, ತ್ರಯೋದಶಿ ಶ್ರೇಷ್ಠವಾದ ದಿನಗಳು. ಶುಕ್ಲ ಪಕ್ಷದಲ್ಲೇ ಈ ಪಾರಾಯಣನ ನಾವು ಶುರು ಮಾಡಬೇಕು. ಮಾರ್ಕಂಡೇಯ ಪುರಾಣದಲ್ಲಿ 700 ಶ್ಲೋಕಗಳಲ್ಲಿ ದೇವಿಯ ಮಹಿಮೆಯನ್ನು ರಮಣೀಯವಾಗಿ ವರ್ಣಿಸಲಾಗಿದೆ. ಇದನ್ನು ದುರ್ಗಾ ಸಪ್ತಶತಿ ಅಂತ ಕರೀತಾರೆ. ಇದನ್ನು ಭಕ್ತಿಯಿಂದ ಸಪ್ತಾಹ ಅಂದರೆ 7 ದಿವಸ ಬಿಡದೆ ಪಾರಾಯಣ ಮಾಡಿದ್ರೆ ಎಂತಹ ಕ್ಲೇಶಗಳು ನಾಶ ಆಗತ್ತೆ ಅಂತ ಪರಂಪರೆಯಿಂದ ಬಂದಿರೋ ಒಂದು ಅನುಭವದ ಮಾತು. ಇದರಲ್ಲಿ ಶ್ರೀ, ಭೂ, ದುರ್ಗಾ ಅಂತ ಜಗನ್ಮಾತೆಯ 3 ರೂಪ ಇದೆಯಲ್ಲ, ಇದರಲ್ಲಿ ದುರ್ಗಾ ರೂಪ ಭಕ್ತರ ಮನೋಭಿಷ್ಟಗಳನ್ನು ಪೂರೈಸುವ ಇಚ್ಛಾರೂಪ ಆಗಿದೆ. ಸಕಲ ದೇವತೆಗಳು ಸೇರಿ ಅಸುರ ಸಂಹಾರಕ್ಕೆಂದು ತಮ್ಮ ಶಕ್ತಿಗಳನ್ನ ಒಗ್ಗೂಡಿಸಿ ನಿರ್ಮಿಸಿರುವ ಈ ಅದ್ಭುತ ರೂಪವೇ ದುರ್ಗಾರೂಪ. ಇದರ ಮಹಿಮೆ ಹೇಳಕ್ಕೆ ವರ್ಣಿಸಲಾಗದಂಥದ್ದು. ದೇವಿ ಮಹಾತ್ಮೆಯಲ್ಲಿ ಮೊದಲನೇ ಅಧ್ಯಾಯ ಮಧುಕೈಟಭ ಸಂಹಾರ. ಮಾರ್ಕಂಡೇಯ ಮಹರ್ಷಿಗಳು ದೇವಿ ಮಹಾತ್ಮೆಯ ನಿರೂಪಣೆಗೆ ಮುನ್ನ ಕ್ರೌಷ್ಟಿಕ ಮಹಾಮುನಿಗೆ ಮನ್ವಂತರ ಚರಿತ್ರೆಯನ್ನು ಹೇಳಿದರು. ಸೂರ್ಯದೇವನ ಮಗನಾದ ಸಾವರ್ಣಿ ಶ್ರೀದೇವಿಯ ಮಹಿಮೆಯಿಂದ ಮನ್ವಂತರಕ್ಕೆ ಒಡೆಯನಾದ. ಹಿಂದೆ ಸ್ವಾರೋಚಿಷ ಮನ್ವಂತರದಲ್ಲಿ ಚೈತ್ರವೆಂಬ ವಂಶದಲ್ಲಿ ಸುರತನೆಂಬ ರಾಜನು ಭೂಮಂಡಲವನ್ನು ಆಳ್ತಾ ಇರ್ತಾನೆ. ಪ್ರಜೆಗಳನ್ನ ತನ್ನ ಮಕ್ಕಳಂತೆ ನೋಡ್ಕೊಳ್ತಾ ಇದ್ದ ಅವನಿಗೆ ಕೆಲವರು ಶತ್ರುಗಳಾದರು. ಸುರತನು ಅವ್ರ ಜೊತೆ ಯುದ್ಧದಲ್ಲಿ ಸೋತು ತನ್ನ ನಗರಕ್ಕೆ ಹಿಂದಿರುಗಿ ಮತ್ತೆ ಶತ್ರುಗಳಿಂದ ಪರಾಜಿತನಾಗಿ ದುರಾತ್ಮರಾದ ಮಂತ್ರಿಗಳಿಂದ ಅವನ ಸಿರಿ ಸಂಪತ್ತುಗಳು ಅಪಹರಿಸಲ್ಪಟ್ಟವು. ತನ್ನ ಅಧಿಕಾರವನ್ನು ಕಳೆದುಕೊಂಡ ರಾಜ ಒಬ್ಬಂಟಿಕನಾಗಿ ಕುದುರೆ ಏರಿ ದಟ್ಟವಾದ ಅರಣ್ಯವನ್ನು ಪ್ರವೇಶ ಮಾಡ್ತಾನೆ. ಅಲ್ಲಿ ಸುಮೇಧ ಋಷಿಯ ಆಶ್ರಮವನ್ನು ಕಾಣ್ತಾನೆ. ಆಗ ಆತನ ಮನಸ್ಸಿನಲ್ಲಿ ನನ್ನ ರಾಜ್ಯವು ಈಗ ಸರಿಯಾಗಿ ಪಾಲಿತ ಆಗ್ತಾ ಇದೆಯೋ ಇಲ್ವೋ, ಹಿಂದೆ ಯಾರು ನನ್ನ ಆಶ್ರಯದಲ್ಲಿದ್ದರೋ ಅವರು ನಮ್ಮ ಪೂರ್ವಜರು ಸಂಪಾದಿಸಿದ ದ್ರವ್ಯವನ್ನು ಅನ್ಯಾಯವಾಗಿ ನಾಶ ಮಾಡ್ತಾರಲ್ಲ ಅಂತ ಯೋಚನೆ ಮಾಡ್ತಾನೆ. ಆಶ್ರಮ ಸಮೀಪದಲ್ಲಿದ್ದ ಸಂಚರಿಸಿದ್ದ ಒಬ್ಬ ವೈಶ್ಯನನ್ನು ರಾಜ ನೋಡ್ತಾನೆ. ಆತ ವೈಶ್ಯನನ್ನು ನೋಡಿ, ನೀನ್ಯಾರು, ಇಲ್ಲಿಗೆ ಬರಲು ಕಾರಣ ಏನು, ನಿನ್ನ ಮನಸ್ಸಿನ ಚಿಂತೆ ಏನು ಅಂತ ಕೇಳ್ತಾನೆ. ಆಗ ಆ ವೈಶ್ಯ ವಿನಯದಿಂದ ರಾಜನನ್ನು ಕುರಿತು ಹೀಗೆ ಉತ್ತರಿಸ್ತಾನೆ. ನಾನು ಸಮಾಧಿ ಅಂತ ಹೆಸರುಳ್ಳ ಒಬ್ಬ ವೈಶ್ಯ ಕುಲದಲ್ಲಿ ಜನಿಸಿದವನು. ಈಗ ದುರ್ಮಾರ್ಗಿಗಳಾಗಿ ನನ್ನ ಹೆಂಡತಿ ಮಕ್ಕಳು ಧನಲೋಭದಿಂದ ನನ್ನನ್ನು ಹೊರಗಡೆ ಹಾಕಿದ್ದಾರೆ. ಇದರಿಂದ ದುಃಖಿತನಾಗಿ ಈ ಕಾಡನ್ನು ನಾನು ಸೇರಬೇಕಾಯಿತು. ರಾಜನು ಧನಲೋಭಿಗಳಾದ ನಿನ್ನ ಹೆಂಡತಿ ಮಕ್ಕಳು ನಿನ್ನನ್ನು ಹೊರದೂಡಿದಾರಲ್ಲ, ಆದರೂ ಸಹ ಅವರಲ್ಲಿ ನಿನಗೆ ಇನ್ನೂ ಮೋಹ ಇದೆಯಲ್ಲ, ಏಕೆ ಅಂತ ಕೇಳ್ತಾನೆ. ಆಗ ವೈಶ್ಯನು, ನಾನೇನು ಮಾಡಲಿ, ನನ್ನ ಮನಸ್ಸು ವ್ಯಾಮೋಹದಿಂದ ಇನ್ನೂ ಅದ್ರ ಬಗ್ಗೆನೇ ಚಿಂತಿಸ್ತಾ ಇದೆ ಅಂತ ಉತ್ತರಿಸ್ತಾನೆ. ಹೀಗೆ ರಾಜ ಹಾಗೂ ವೈಶ್ಯರ ಸಂವಾದವನ್ನು ತಿಳಿಸಿದ ಮಾರ್ಕಂಡೇಯರು ಕಥೆಯನ್ನು ಹೀಗೆ ಮುಂದುವರಿಸ್ಕೊಂಡು ಹೋಗ್ತಾರೆ. ಸುರತರಾಜನು, ಸಮಾಧಿ ವೈಶ್ಯನು ಋಷಿಗಳ ಬಳಿ ಬಂದು ಸೇರ್ಕೊತಾರೆ. ಅವರಿಬ್ಬರು ಋಷಿಗಳನ್ನು ವಿನಯದಿಂದ ಅಭಿವಂದಿಸಿ ಈ ಮಾತುಗಳನ್ನ ಆಡ್ತಾರೆ. ರಾಜ, ಹೇ ಮುನಿವರ್ಯ, ನಾನು ರಾಜ್ಯವನ್ನು ಕಳ್ಕೊಂಡಿದ್ರು ನನಗಿನ್ನೂ ಮಮಕಾರ ಇದೆ. ಏಕೆ ಈ ವೈಶ್ಯನು ತನ್ನ ಹೆಂಡತಿ ಮಕ್ಕಳಿಂದ ಅವಮಾನಿತರಾಗಿದ್ರೂ ಸಹ ಇನ್ನೂ ಬಗ್ಗೆ ಅವ್ರ ವ್ಯಾಮೋಹ ಉಳ್ಳವನಾಗಿದ್ದಾನೆ. ಹೀಗೆ ಇವನು ಮತ್ತು ನಾನು ಇಬ್ಬರು ನಾನು ಮತ್ತು ನನ್ನದು ಎಂಬ ಭಾವನೆಯಿಂದ ಮೋಹಿತರಾಗಿದ್ದೀವಿ. ಇದಕ್ಕೆ ಕಾರಣವೇನು ಅಂತ ಪ್ರಾರ್ಥಿಸ್ತಾರೆ. ಋಷಿಗಳಾಗ ಹೇಳ್ತಾರೆ, ಹೇ ರಾಜನ್, ಎಲ್ಲ ಪ್ರಾಣಿಗಳಿಗೂ ಇಂದ್ರಿಯ ಜ್ಞಾನ ಅಂತ ಇರುತ್ತೆ. ಇದೇ ರೀತಿ ವಿಷಯಗಳು ನಾನಾ ಬಗೆಯದ್ದಾಗಿರುತ್ತೆ. ಕೆಲವು ಪ್ರಾಣಿಗಳು ಹಗಲು ಕುರುಡಾಗಿದ್ದರೆ ಕೆಲವು ಪ್ರಾಣಿಗಳು ಇರುಳು ಕುರುಡಾಗಿರುತ್ತೆ. ಮತ್ತೆ ಕೆಲವು ಸಮಾನ ದೃಷ್ಟಿಯನ್ನು ಹೊಂದಿರುತ್ತೆ. ಮಾನವರು ಜ್ಞಾನಿಗಳೇನೋ ನಿಜ, ಆದರೆ ಪಶು ಪಕ್ಷಿಗಳಿಗೂ ಜ್ಞಾನ ಇರುತ್ತಲ್ಲ. ಹಸಿವು, ನಿದ್ರೆ, ಭಯ, ಮೈಥುನ ಇಬ್ಬರಿಗೂ ಸಮಾನ. ಅಲ್ಲಿ ನೋಡು, ಆ ತಾಯಿ ಹಕ್ಕಿ ಹಸಿದಿದ್ರೂ ಸಹ ತಾನು ಸಂಗ್ರಹಿಸಿರುವ ಕಾಳುಗಳನ್ನು ಪ್ರೀತಿಯಿಂದ ತನ್ನ ಮರಿಗಳ ಕೊಕ್ಕುಗಳಲ್ಲಿ ಹಾಕ್ತಾ ಇದೆ. ತಮಗೆ ಪ್ರತ್ಯುಪಕಾರವನ್ನು ಮಾಡ್ತಾರೆಂಬ ಲೋಭದಿಂದ ಮಾನವರು ಮಕ್ಕಳನ್ನು ಪ್ರೀತಿಸ್ತಾರೆ. ಮಹಾಮಾಯೆಯ ಪ್ರಭಾವದಿಂದ ಮಮತೆ ಎಂಬ ಸುಳಿಲು ಸಿಲುಕೊಂಡು ಮೋಹ ಎಂಬ ದೊಡ್ಡ ಹಳ್ಳದಲ್ಲಿ ಕೆಡವಲ್ಪಡ್ತಾ ಇದ್ದಾರೆ. ಆದ್ದರಿಂದ ಈ ವಿಷಯಗಳಲ್ಲಿ ಆಶ್ಚರ್ಯವೇನೂ ಇಲ್ಲ. ಈ ಯೋಗಮಾಯೆಯ ಮಹಿಮೆ, ಜಗತ್ಪತಿಯಾದ ಶ್ರೀಹರಿಯ ಮಹಾಮಾಯೆಯಿಂದ ಜಗತ್ತು ಚೆನ್ನಾಗಿ ಮೋಹಗೊಳಿಸಲ್ಪಡ್ತಾ ಇದೆ. ಆಕೆಯು ಜ್ಞಾನಿಗಳ ಮನಸ್ಸನ್ನು ಮೋಹಕ್ಕೆ ಸಿಲುಕುವಂತೆ ಮಾಡ್ತಾಳೆ. ಈ ಚರಾಚರ ಜಗತ್ತು ಈ ಮಾಯೆಯಿಂದನೇ ಹುಟ್ಟಿದೆ. ಈಕೆ ಪ್ರಸನ್ನಳಾದರೆ ಮಾನವರಿಗೆ ವರ ಮತ್ತು ಮೋಕ್ಷಗಳನ್ನು ಕೊಡ್ತಾಳೆ. ಈಕೆಯೇ ಸರ್ವೇಶ್ವರಿ ಮತ್ತು ಜ್ಞಾನಸ್ವರೂಪಳು. ಋಷಿಯ ಈ ಮಾತುಗಳನ್ನು ಕೇಳಿದ ರಾಜನು, ಭಗವನ್, ಈ ದೇವಿ ಯಾರು? ಈಕೆ ಹೇಗೆ ಜನ್ಮ ತಾಳಿದ್ಲು? ಅವಳು ಮಾಡಿದ ಕಾರ್ಯ ಏನು, ಸ್ವರೂಪ ಏನು? ಇದನ್ನು ನಾನು ತಿಳಿಯ ಬಯಸ್ತೇನೆ ಅಂತ ಪ್ರಾರ್ಥಿಸ್ತಾನೆ. ಋಷಿ, ಹೇ ರಾಜನ್, ನಿತ್ಯಳಾದ ಅವಳಿಂದ ಈ ಜಗತ್ತೆಲ್ಲವೂ ವ್ಯಾಪ್ತವಾಗಿದೆ. ಹೀಗಿದ್ದರೂ ಸಹ ಆಕೆಯ ಉತ್ಪತ್ತಿಯನ್ನು ನಾನು ನಿಮಗೆ ತಿಳಿಸ್ತೇನೆ. ಆಕೆಯು ದೇವತೆಗಳ ಕಾರ್ಯ ಸಾಧನೆಗಾಗಿ ಯಾವಾಗ ತನ್ನನ್ನು ತಾನು ತೋರಿಸ್ಕೊತಾಳೋ ಹಾಗೆ ಆಕೆ ಹುಟ್ಟಿದ್ಲು ಅಂತ ಹೇಳ್ಬೋದು. ಕಲ್ಪದ ಕೊನೆಯಲ್ಲಿ ಜಗತ್ತೆಲ್ಲವೂ ನೀರಿಂದ ಆವೃತವಾದಾಗ ಜಗದೊಡೆಯ ಮಹಾವಿಷ್ಣುವು ಆದಿಶೇಷನ ಮೇಲೆ ಯೋಗ ನಿದ್ರೆಯಲ್ಲಿ ಮಲಗ್ದ. ಆಗ ಆತನ ಕಿವಿಗಳ ಮೂಲಕ ಜನಿಸಿದ ಮಧುಕೈಟಭ ಎಂಬ ರಾಕ್ಷಸರು ಬ್ರಹ್ಮನನ್ನೇ ಕೊಲ್ಲಕ್ಕೆ ಹೊರಟರು. ವಿಷ್ಣುವಿನ ನಾಭಿಕಮಲದಲ್ಲಿದ್ದ ಬ್ರಹ್ಮನು ಶ್ರೀಹರಿನ ಯೋಗ ನಿದ್ರೆಯಿಂದ ಎಚ್ಚರಿಸಲು ಆತನ ಕಣ್ಣುಗಳಲ್ಲಿ ಮನೆ ಮಾಡಿಕೊಂಡಿದ್ದ ಯೋಗ ನಿದ್ರೆಯನ್ನು ನಿಶ್ಚಲ ಮನಸ್ಸಿಂದ ಪ್ರಾರ್ಥಿಸ್ತಾನೆ. ಬ್ರಹ್ಮದೇವನು ಯೋಗ ನಿದ್ರೆಯನ್ನು, ಹೇ ಮಾತೆ, ನೀನು ನಾಶರಹಿತಳು, ನಿತ್ಯ ಸ್ವರೂಪಳು, ಸ್ವಾಹ, ಸದಾ, ವಶತ್ಕಾರ, ಸ್ವರ್ಗಲೋಕ ಮತ್ತು ಅಮೃತ ಸ್ವರೂಪಳು, ನೀನೇ ಸರ್ವೋತ್ತಮಳು, ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳು ನಿನ್ನಿಂದಲೇ ನಡೆಯುತ್ತೆ, ನೀನೇ ಸಮಸ್ತ ವಸ್ತುಗಳ ಮೂಲ ಕಾರಣ, ಮಹಾಮಾಯೆ, ಮಹಾರಾತ್ರಿ, ಮಹಾಕಾಳಿ, ಕಾಳರಾತ್ರಿ, ಮಹಾದೇವಿ, ಮಹೇಶ್ವರಿ, ಈಶ್ವರಿ, ಶ್ರೀ, ರೀ, ಬುದ್ಧಿ, ತುಷ್ಟಿ, ಪುಷ್ಟಿ, ಶಾಂತಿ ಎಲ್ಲ ನೀನೇ ಆಗಿರುವೆ. ದುಷ್ಟ ನಿಗ್ರಹಕ್ಕಾಗಿ ಶಂಖ, ಚಕ್ರ, ಗದೆ, ಖಡ್ಗ, ಶೂಲ, ಪರಿಗ, ಭುಶುಂಡಿ, ಧನುರ್ಬಾಣಗಳು ನಿನ್ನ ಆಯುಧಗಳು. ನೀನು ಸೌಮ್ಯಳು, ಪರಮಸುಂದರಳೂ ಆಗಿರುವೆ. ಜಡ ಅಚೇತನ ವಸ್ತುಗಳೂ ನೀನೆ. ನಿನ್ನನ್ನು ಸ್ತುತಿಸಲು ಯಾರು ಸಮರ್ಥರು ಹೇಳು? ಹೇ ದೇವಿ, ನೀನು ದುರ್ಜನರನ್ನು ಮೋಹಗೊಳಿಸು, ಅವರನ್ನು ನಾಶ ಮಾಡಲು ಶ್ರೀಹರಿಯನ್ನು ಎಚ್ಚರಿಸು ಎಂದು ಪ್ರಾರ್ಥನೆ ಮಾಡ್ತಾನೆ. ಆಗ ಆತನ ಪ್ರಾರ್ಥನೆಗೆ ಒಲಿದ ಯೋಗಮಾಯೆಯು ಭಗವಂತನ ಕಣ್ಣು, ಬಾಯಿ, ಮೂಗು, ತೋಳು ಹಾಗೂ ಎದೆಯ ಭಾಗಗಳಿಂದ ಬ್ರಹ್ಮನಿಗೆ ಕಾಣಿಸ್ಕೊತಾಳೆ. ಆಗ ದುಷ್ಟ ಸಂಹಾರಕನು, ಶಿಷ್ಟ ರಕ್ಷಕನೂ ಆದ ಶ್ರೀಹರಿಯು ಯೋಗ ನಿದ್ರೆಯನ್ನು ತೊರೆದು ಶೇಷಶಯನದಿಂದ ಎದ್ದು ದುರಾತ್ಮರಾದ ಮಧುಕೈಟಭರನ್ನು ನೋಡ್ತಾನೆ. ಭಗವಂತನು ಅವರೊಡನೆ ಬಹುಕಾಲ ಯುದ್ಧ ಮಾಡ್ತಾನೆ. ಅತಿ ಬಲರಾದ ಅವರು ಮಹಾಮಾಯೆಯಿಂದ ಮೋಹಿತರಾಗಿ ನಮ್ಮಿಂದ ವರವನ್ನು ಪಡೆದುಕೋ ಅಂತ ಗರ್ವದಿಂದ ಹೇಳ್ತಾರೆ. ಆಗ ಶ್ರೀಹರಿಯು ನಸುನಗ್ತಾ, ಈಗೋ ನನಗೆ ಈ ವರ ಕೊಡಿ, ನೀವಿಬ್ರು ನನ್ನಿಂದ ಹತ್ರ ಆಗ್ರಿ, ನಾನು ಬಯಸುವ ವರ ಇದಿಷ್ಟೇ ಅಂತ ನುಡಿತಾನೆ. ಮಧುಕೈಟಭರು ಜಗತ್ತೆಲ್ಲವೂ ಜಲಮಯವಾಗಿರುವುದನ್ನು ನೋಡಿಬಿಟ್ಟು, ನಾವು ನಿನ್ನ ಯುದ್ಧ ನೈಪುಣ್ಯಕ್ಕೆ ಮೆಚ್ಚಿದ್ದೀವಿ, ಎಲ್ಲಿ ಭೂಮಿಯು ಜಲದಿಂದ ಆವೃತ ಆಗಿಲ್ವೋ ಅಲ್ಲಿ ನೀನು ನಮ್ಮನ್ನು ಸಂಹರಿಸುವಂತ ವರ ನೀಡ್ತಾರೆ. ಶ್ರೀಹರಿಯು ಅದಕ್ಕೆ ಒಪ್ಕೊಂಡು ಶಂಕು, ಚಕ್ರ, ಗದಾಧರಿಯಾದ ಭಗವಾನ್ ಮಹಾವಿಷ್ಣುವು ಮಧುಕೈಟಭರ ಶಿರಸನ್ನು ತನ್ನ ತೊಡೆ ಮೇಲಿರಿಸಿಕೊಂಡು ಸುದರ್ಶನ ಚಕ್ರದಿಂದ ಕತ್ತರಿಸ್ತಾನೆ. ಹೀಗೆ ಮಹಾಮಾಯೆಯ ಪ್ರೇರಣೆಯಿಂದ ಮಧುಕೈಟಭರು ಹತರಾದರು ಎಂಬಲ್ಲಿಗೆ ಮಾರ್ಕಂಡೇಯ ಪುರಾಣದ ಶ್ರೀ ದೇವಿ ಮಹಾತ್ಮೆಯ 1ನೇ ಅಧ್ಯಾಯ ಸಂಪೂರ್ಣವಾಯಿತು. ನಮಸ್ಕಾರ.